ಸಿ ಎಸ್ ಕೆ ವಿರುದ್ಧ ಲಖನೌ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿನ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಆರ್ ಸಿ ಬಿ ತಂಡಕ್ಕೆ ಏನೋ ಅನುಕೂಲ ಆಗಿದೆಯಾ ನನ್ನ ಪ್ರಕಾರ ಆಗಿಲ್ಲ ಲಕ್ನೌ ತಂಡಕ್ಕೆ ದೊಡ್ಡ ಅನುಕೂಲ ಆಗಿದೆ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿ ಮುಗಿಸಿದ್ದಾರೆ ಚೆಪಾಕ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದು ಸಿ ಎಸ್ ಕೆ ತಂಡ ಇನ್ನೂರ ಹತ್ತು ರನ್ನು ಹೊಡಿತಾರೆ ಕರ್ಟಸಿ ಆಫ್ ಶಿವಮ್ ದುಬೆ ಋತುರಾಜ್ ಗಾಯ್ಕಾಟ್ ಸೆಂಚುರಿ ಋತುರಾಜ್ ಆಜ್ ಸಿ ಎಸ್ ಕೆಪ್ಟನ್ ಆಗಿ ಮೊದಲ ಬಾರಿಗೆ ಐ ಪಿ ಎಲ್ನಲ್ಲಿ ಸೆಂಚುರಿ ಹೊಡೆದಿದ್ದಾರೆ ಇದು ಇತಿಹಾಸನ ಸೃಷ್ಟಿ ಮಾಡಿ ಮಾಡಿದೆ ಋತುರಾಜ್ ಅವರ ಬ್ಯಾಟಿಂಗ್ ಕೂಡ ಚೆನ್ನಾಗಿತ್ತು ಅರವತ್ತು ಬಾಲ್ಗೆ ನೂರ ಎಂಟು ರನ್ಗಳನ್ನು ಹೊಡಿತಾರೆ ಚಪಾಕ್ನಲ್ಲಿ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಆಡ್ತಾರೆ ಚೆನ್ನೈ ತಂಡ ಟಾರ್ಗೆಟ್ ಇದ್ದಿದ್ದು ಇನ್ನೂರ ಹನ್ನೊಂದು ಈ ಒಂದು ಟಾರ್ಗೆಟ್ನ ಚೇಜ್ ಮಾಡೋದಕ್ಕೆ ಮುಂದಾಗ್ತಾರೆ ಲಕ್ನೌ ಸೂಪರ್ ಜಯಂಟ್ಸ್ ತಂಡ ಸ್ಟಾರ್ಟಿಂಗಲ್ಲಿ ದೊಡ್ಡ ಆಘಾತ ಕ್ಲಿಂಟನ್ ಡಿಕಾ ಕೆ ಎಲ್ ರಾಹುಲ್ ದೇವಜತ್ ಪಡಿಕಲ್ ಔಟ್ ಆಗ್ತಾರೆ ಅದಾದ ನಂತರ ಬಂದಿದ್ದೇ ಪ್ರಮುಖ ಆಟಗಾರ ಆದಂಥ ನಿಕೋಲೋಸ್ ಪುರಾನ್ ಹಾಗೂ ಮಾರ್ಕಸ್ ಸ್ಟೋನಿ ಸ್ಟೋನಿಸ್ ಅವರ ಬ್ಯಾಟಿಂದ ಅತಿ ಅಮೋಘ ಶತಕ ಬರುತ್ತೆ ಸೂಪರಾಗಿರುತ್ತೆ ಸಿಕ್ಸ್ಟಿ ತ್ರೀ ಬಾಲ್ಸ್ಗೆ ಒನ್ ಟ್ವೆಂಟಿ ಫೋರ್ ರನ್ಸ್ ಹೊಡಿತಾರೆ ಪಂದ್ಯವನ್ನು ಗೆಲ್ಲಿಸಿಕೊಡ್ತಾರೆ ಮಾರ್ಕಸ್ ಮೇಡ್ ಇನ್ ಐ ಪಿ ಎಲ್ ಹಂಡ್ರೆಡ್ ಎಲ್ ಎಸ್ ಜಿಗೆ ಒಂದು ಬೆಂಕಿಯಾದಂಥ ಜಯ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನಂಬರ್ ಒನ್ ರಾಜಸ್ಥಾನ್ ರಾಯಲ್ಸ್ ನಂಬರ್ ಟು ಕೆ ಕೆ ಆರ್ ನಂಬರ್ ತ್ರೀ ಎಸ್ ಆರ್ ಎಚ್ ನಂಬರ್ ಫೋರ್ ಲಕ್ನೌ ಸೂಪರ್ ಜಾಯಂಟ್ಸ್ ನಂಬರ್ ಫೈವ್ ಸಿ ಎಸ್ ಕೆ ನಂಬರ್ ಸಿಕ್ಸ್ ಜಿ ಟಿ ನಂಬರ್ ಸೆವೆನ್ ಮುಂಬೈ ನಂಬರ್ ಏಯ್ಟ್ ಡಿ ಸಿ ನಂಬರ್ ನೈನ್ ಪಂಜಾಬ್ ನಂಬರ್ ಟೆನ್ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ತಂಡಕ್ಕೆ ಏನೂ ಕೂಡ ಯೂಸ್ ಆಗ್ತಿಲ್ಲ ಐ ಪಿ ಎಲ್ನಿಂದ ಹೊರಗೋಗುವ ಚಾನ್ಸಸ್ಗಳು ತುಂಬ ಹೆಚ್ಚಾಗಿದೆ ಆರ್ ಸಿ ಬಿ ತಂಡಕ್ಕೆ ಇನ್ನುಳಿದ ಆರು ಇದೆ ಆರಕ್ಕೆ ಆರು ಗೆದ್ದರೆ ನಾವು ಮೇಲೆ ಹೋಗ್ತೀವಿ ಟೋಟಲ್ ಆಗೋದು ಹದಿನಾಲ್ಕು ಪಾಯಿಂಟು ರಾಜಸ್ಥಾನ್ ಕೆ ಕೆ ಆರ್ ಎಸ್ ಆರ್ ಎಚ್ ಅಲ್ಲಿ ಲಖನೌ ಸ್ಟ್ರಾಂಗ್ ಟೀಮ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಐ ಪಿ ಎಲ್ನಲ್ಲಿ ನಲ್ಲಿ ಆರ್ ಸಿ ಬಿ ತಂಡ ಮುಂದಿನ ಪಂದ್ಯ ಎಸ್ ಆರ್ ಎಚ್ ವಿರುದ್ಧ ಆಡುತ್ತೆ ಈ ಒಂದು ಪಂದ್ಯ ಬೆಂಕಿ ಆಗಲಿದೆ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ತಂಡಕ್ಕೆ ಎಸ್ ಆರ್ ಎಚ್ ಅವರು ವಾರ್ನಿಂಗ್ ಕೂಡ ಕೊಟ್ಟವ್ರೆ ನಾವು ತ್ರೀ ಹಂಡ್ರೆಡ್ ರನ್ಸ್ನ ಹೊಡಿತೀವಿ ಅಂತ ಅವ್ರು ಹೊಡೆಯೋಕ್ಕಿಂತ ಮುಂಚೆ ನಾವೇ ಹೊಡೆದು ಮುಗಿಸ್ಬಿಡ್ತೀವಿ ಅದು ಆರ್ ಸಿ ಬಿ ತಂಡದ ಗತ್ತು ಗಾಂಭೀರ್ಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ಟೋನಿಸ್ ಆಟದ ಬಗ್ಗೆ ಕಮೆಂಟ್ ಮಾಡಿ ಇದು ಪಾಯಿಂಸ್ಟೇಬಲ್ ಗುರು